ಇದು ಯಾವುದೇ ಪ್ರವಾಸದ ಅಥವಾ ಸುಂದರ ನಿಸರ್ಗದ ವಿಡಿಯೋ ಅಲ್ಲ. ಘಾಟ್ ರಸ್ತೆ ಹೇಗಿರುತ್ತೆ ಎಂದು ತೋರಿಸುವ ಉದ್ದೇಶವಂತೂ ಅಲ್ಲವೇ ಅಲ್ಲ. ಇದು ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ಮಂಡಳಿ ಅರ್ಥಾತ್ KRDCL ಮೂಲಕ ನಿರ್ಮಾಣವಾಗಿರುವ ಮಡಿಕೇರಿ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಚಿತ್ರಣವಿದು. ಜುಲೈ ತಿಂಗಳ ಭಾರೀ ಮಳೆಗೆ ಸೊಕ್ಕಿ ಬೆಳೆದಿರುವ ಗಿಡಗಂಟಿಗಳು ಇನ್ನೇನು ಹೆದ್ದಾರಿಯನ್ನೇ ಆಪೋಷಣ ತೆಗೆದುಕೊಂಡರೂ ಅಚ್ಚರಿ ಏನಿಲ್ಲ. ಮಡಿಕೇರಿಯಿಂದ ಆರಂಭವಾಗಿ ಮದೆನಾಡು, ಜೋಡುಪಾಲ ಮತ್ತು ಕೊಯನಾಡುವರೆಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಯಾಣ ಭಯಾನಕವಾಗಿದೆ. ರಸ್ತೆ ಒತ್ತಿನಲ್ಲೇ ಬೆಳೆದು ನಿಂತಿರುವ ಮತ್ತು ರಸ್ತೆಗೆ ಚಾಚಿರುವ ಮರಗಿಡಗಳು ಭಯ ಹುಟ್ಟಿಸುತ್ತವೆ. ತಿರುವುಗಳಲ್ಲಂತೂ ಭಯ ದುಪ್ಪಟ್ಟಾಗುತ್ತದೆ. ಸಲೀಸಾಗಿ ರಸ್ತೆಯನ್ನು ನಿರ್ಮಿಸಿರುವ ಇಂಜಿನಿಯರ್ಗಳಿಗೆ ರಸ್ತೆಯ ಸುರಕ್ಷತೆಗೊಂದು ಚರಂಡಿ ಬೇಕೆಂಬ ಪರಿಜ್ಞಾನವೂ ಇದ್ದಂತಿಲ್ಲ. ಅರಣ್ಯ ಇಲಾಖೆಯ ಭಯವೋ ಏನೋ. ಉದ್ದಕ್ಕೂ ಕಾಡು ಮತ್ತು ರಸ್ತೆಯ ಮಧ್ಯೆ ಅಂತರವೇ ಇಲ್ಲ. ಭೂಕುಸಿತ, ಭೂಕಂಪನಗಳ ಭಯ ಭೀತಿ ಒಂದೆಡೆಯಾದ್ರೆ ಇದೇ ಭೀತಿಗೆ ಪೂರಕವಾಗಿ ನಿಂತಿರುವ ಅಸಡ್ಡೆಯ ಇಂಥ ಕಾಮಗಾರಿಗಳು ಇನ್ನೊಂದೆಡೆ. ಮಳೆಯ ನೀರು ಹೆದ್ದಾರಿಯಲ್ಲೇ ಹರಿಯುವ ಸೂಪರ್ ತಂತ್ರಜ್ಞಾನವನ್ನು ನಮ್ಮ ಇಂಜಿನಿಯರ್ಗಳು ಇಲ್ಲಿ ಪ್ರದರ್ಶಿಸಿದ್ದಾರೆ. ಒಂದು ವೇಳೆ ರಸ್ತೆ ಬದಿಯಲ್ಲಿ ಕುಸಿತವಾದ್ರೆ ಸಹಜವಾಗಿಯೇ ಮಣ್ಣು ರಸ್ತೆಯ ಮೇಲೆ ಬೀಳುತ್ತದೆ. ಸಾರಿಗೆ ಸಂಪರ್ಕ ಅನಿಶ್ಚಿತವಾಗಿರುವ ಈ ಘಾಟಿ ರಸ್ತೆಯನ್ನು ಕೆಲವೇ ದಿನಗಳಲ್ಲಿ ಕುರುಚಲು ಕಾಡು ನುಂಗಿದರೂ ಅಚ್ಚರಿ ಏನಿಲ್ಲ. ಚಿತ್ತಾರಕ್ಕಾಗಿ ದುಗ್ಗಳ ಕಾರ್ತಿಕ್ ಸದಾನಂದ ನಾಪೊಕ್ಲು.